ಏಳನೇ ದಿನದ ಪಾದಯಾತ್ರೆ ಶ್ರೀರಂಗಪಟ್ಟಣನ ಸಾಗಿ ಮುಂದೆ ಹೋಗ್ತಾ ಇದೆ. ಪಶ್ಚಿಮ ವಾಹಿನಿ ಹತ್ರ ಆಲ್ಮೋಸ್ಟ್ ಬರ್ತಾ ಇದ್ದೀವಿ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರಾಗಿರುವಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ ನೇರವಾಗಿ. ಯದುವೀರ್ ಅವರ, ಈಗ ತಾವು ಕೂಡ ಪಾದಯಾತ್ರೆಗೆ ಸಾಥನ್ನ ಕೊಟ್ಟಿದ್ರಿ. ಮೂಡ ಅಕ್ರಮವನ್ನ ಖಂಡಿಸಿ ಸಿಎಂ ವಿರುದ್ಧ ಆಗ್ತಾ ಇರುವಂತ ಪಾದಯಾತ್ರೆ, ಮತ್ತೊಂದ್ ಕಡೆ ನಿಮ್ಮ ಕ್ಷೇತ್ರದಲ್ಲಿ ಇವತ್ತು ಅವ್ರ ಜನಾಂದೋಲನ ಕೂಡ ಮಾಡ್ತಾ ಇದ್ದಾರೆ, ಇದಕ್ಕೆ ನಿಮ್ಗೆ ಫಸ್ಟ್ ರಿಯಾಕ್ಷನ್ ಹೇಳೋದಾದ್ರೆ? ಪಾದಯಾತ್ರೆಯ ಏಳನೇ ದಿನ ನಮ್ಮ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಅನೇಕ ಹಗರಣಗಳ ವಿರುದ್ಧವಾಗಿ ಇವತ್ತು ಈ ಪಾದಯಾತ್ರೆ ನಮ್ಮ ರಾಜ್ಯಾಧ್ಯಕ್ಷರು, NDA ಎಲ್ಲ ವರಿಷ್ಠ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಈಗಿನ ಇನ್ನು ನಮ್ಮ ಬೃಹತ್ ಕೈಗಾರಿಕೆ ಸಚಿವರಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲರೂ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಿ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಈ ಹೋರಾಟವನ್ನು ನಡೆಸಿದ್ದಾರೆ. ಇದರಲ್ಲಿ ನಾವೆಲ್ಲರೂ ಕಾರ್ಯಕರ್ತರಾಗಿ, ಜನರ ಪ್ರತಿನಿಧಿಯಾಗಿ ಪಾದಯಾತ್ರೆಯಲ್ಲಿ ಭಾಗಿಯಾಗಿ ನಮ್ಮ ರಾಜ್ಯಕ್ಕೆ ಜವಾಬ್ದಾರಿಯುತವಾದ ಒಂದು ರಾಜ್ಯದಲ್ಲಿ ವಿರೋಧ ಪಕ್ಷ ಆಗಿ ಜವಾಬ್ದಾರಿಯುತ ವಿರೋಧ ಪಕ್ಷ ಆಗಿ ಜನರಲ್ಲಿ ಒಂದು ಜಾಗೃತಿ ಮೂಡಿಸುವ ಕೆಲಸ ಮಾಡ್ತೀವಿ. ಇವತ್ತು ಅವ್ರು ಜನಾಂದೋಲನ ಕೂಡ ಮಾಡ್ತಾ ಇದ್ದಾರೆ ಸರ್, ಇದು ಎಷ್ಟರ ಮಟ್ಟಿಗೆ ಸರಿ ನಿಮ್ಮ ಪಾದಯಾತ್ರೆಗೆ ಕೌಂಟರ್ ಕೊಡಲಿಕ್ಕೆ ಈ ಕಾರ್ಯಕ್ರಮ ಸರ್? ವಿರುದ್ಧ, ನಮ್ಮ ವಿರುದ್ಧ ನಿಂತಿರೋ ಪಕ್ಷಗಳು ಏನು ಕಾಂಗ್ರೆಸ್ಸು, ಅವ್ರು ಏನು ಕೆಲಸ ಮಾಡ್ಕೋತಾರೋ ಅವ್ರು ಮಾಡ್ಕೊಳ್ಳಿ, ನಾವು ನಮ್ಮ ಕೆಲಸದ ಮೇಲೆ ಧ್ಯಾನ ಇಟ್ಕೊಂಡಿದ್ದೀವಿ. ಜನರು ಅಂದರೆ ನಮ್ಮ ನಾಡಿನ ಸಮಸ್ಯೆ ಜನರಿಗೆ, ದುರಾಡಳಿತ ಭ್ರಷ್ಟ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ, ಅದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ನಮ್ಮ ಪಾದಯಾತ್ರೆಯ ಒಂದು ಉದ್ದೇಶ. ಅದರ ಕೆಲಸದಲ್ಲಿ ನಾವು ಸಂಪೂರ್ಣವಾಗಿ ಮುಂದುವರಿತೀವಿ. ನನ್ನ ಕಡೆ ಪ್ರಶ್ನೆ ಸರ್, ನಾಳೆ ಸಮಾರೋಪ ಸಮಾರಂಭ ನೀವು ಪ್ರತಿನಿಧಿಸುವಂತಹ ಕ್ಷೇತ್ರದಲ್ಲಿ ಇದರ ಸಿದ್ಧತೆಗಳು, ಜೊತೆಗೆ ಸಿಎಂ ರಾಜೀನಾಮೆಗೆ ತಾವು ಕೂಡ ಒಬ್ಬರು ಸಂಸದರಾಗಿ ಆಗ್ರಹಿಸ್ತಾ ಇದ್ದೀರಾ, ಹೇಗೆ ಈ ಸಂದರ್ಭದಲ್ಲಿ? ಈ ಎಲ್ಲ ಹಗರಣಗಳು ಇರೋ ಸಮಯದಲ್ಲಿ ಅವ್ರಿಗೂ ಕೂಡ ಒಂದು ಅವರ ಕ್ಲೇಮ್ ಇರೋದು, ನಮ್ಗೆ ಏನು ಕಪ್ಪು ಚುಕ್ಕಿ ಇಲ್ಲ ಅಂತ. ಸೊ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಈ ಅವ್ರ ಹೆಸರು ಕ್ಲಿಯರ್ ಆಗೋವರೆಗೂ ಇಂಥ ಒಂದು ರಾಜೀನಾಮೆ ಕೊಡಬೇಕು ಅಂತ ಇಡೀ ಪಕ್ಷ ಒಂದು ಅದು ನಿಲುವು, ಮತ್ತೆ ಎಲ್ಲರೂ ಕೂಡ ನಮ್ಮ ಇಡೀ ಪಕ್ಷದ ಎಲ್ಲ ಪ್ರತಿನಿಧಿಗಳು ಕೂಡ ಅದೇ ನಿಲುವು. ಥ್ಯಾಂಕ್ ಯು ಸರ್. ನಾಳೆ ಕಾರ್ಯಕ್ರಮದ ಸಿದ್ಧತೆ ಬಗ್ಗೆ ಅದು ಆಗಲೇ ಪಕ್ಷದ ಕಡೆಯಿಂದ ಎಲ್ಲರೂ ಸ್ಪಷ್ಟವಾಗಿ ಹೇಳಿದ್ದಾರೆ, ಅದು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಮತ್ತೆ ಈ ಒಂದು ಆಗಲೇ ಯಶಸ್ವಿ ಆಗಿರೋ ಪಾದಯಾತ್ರೆಗೆ ಒಂದು ಅಂತಿಮದ ಒಂದು ಸಂದೇಶವನ್ನು ನೀಡಿ ಮತ್ತೆ ನಾವು ಮುಂದುವರಿತೀವಿ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಇದು ಒಟ್ಟಾರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾಗಿರೋ ಅಂತ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಮಾತು. ಅವರ ವಿರುದ್ಧ ಏನ್ ಆರೋಪ ಬಂದಿದೆ, ಮೊದಲು ಅವರು ಆರೋಪದಿಂದ ಮುಕ್ತಿಯಾಗುವ ತನಕ ಸಿಎಂ ಸ್ಥಾನದಿಂದ ಕೆಳಗಡೆ ಇಳಿಬೇಕು ಅನ್ನೋ ಆಗ್ರಹವನ್ನ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಶ್ರೀರಂಗಪಟ್ಟಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.